ಸಿಎಂ ಬದಲಾವಣೆಗೆ ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ, ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು 5 ವರ್ಷಗಳ ಕಾಲ ಅವಧಿ ಏನಿದೆ ಆ 5 ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರ್ಬೇಕಂದ್ರೆ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ, ಅದನ್ನೆಲ್ಲ ತಿಳ್ಕೊಬೇಡಿ, ಅದನ್ನೆಲ್ಲ ನೀವು ಗಮನಕ್ಕೂ ತಗೋಬೇಡಿ. ಯಾವತ್ತನ್ನ ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರ, ಇಲ್ಲ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಾಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗ್ಬೋದು, ಇಲ್ಲ ನಮ್ಮ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವ್ರಾಗ್ಬೋದು, ಇಲ್ಲ ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರು, ಇವ್ರು ಯಾರಾದರೂ ಸರ್ಕಾರ ಚೇಂಜ್ ಆಗುತ್ತೆ, ಮುಖ್ಯಮಂತ್ರಿ ಚೇಂಜ್ ಆಗ್ತಾರಂತ ಯಾರಾದರೂ ಹೇಳಿದಾರ? ಎಲ್ಲರೂ ಆಸೆ ಪಡೋ ಸರ್, ಇವಾಗ ನಾವೆಲ್ಲ ಎಮ್ ಎಲ್ ಎ ಟಿಕೆಟ್ಗಳಿಗೆ ಆಸೆ ಪಟ್ಟು ಓಡಾಡಿದ್ವಿಲ್ಲ, ಅವರು ಏನು ಮುಖ್ಯಮಂತ್ರಿ ಆಗುತ್ತೆ ಆಸೆ ಪಟ್ಟು ಕೇಳ್ತಂದ್ರೆ ಒಂದು ಇದು ಮುಂದಕ್ಕೆ ಒಂದು ಕಲ್ಲಾಕ್ಬಿಡುತ್ತೆ. ಏನು ಇಲ್ಲ ಆತರ, ಯಾವ್ದು ಇಲ್ಲ, ಚೇಂಜಸ್ ಇಲ್ಲ. ಅವ್ರವ್ರ ಆಸೆಗೆ ಏನಾದ್ರೂ ಮಾತಾಡ್ತಾ ಇರ್ಬೋದು ಅಷ್ಟೇ, ನಮ್ಗೆ ಮೀಟಿಂಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಯಾವ್ದು ಇಂತ ಪ್ರಸ್ತಾಪವೂ ಬಂದಿಲ್ಲ, ಯಾವ್ದು ಬಂದಿಲ್ಲ. ಹೋದ್ರೆ ಅವ್ರು ಹಂಗೇನಾದ್ರು ಆಗಂಗಿದ್ರೆ ಯಾರೋ ನಮ್ಗೆ ಫೋನ್ ಮಾಡಿ, ನೋಡಪ್ಪ ನನಗೆ ಸಪೋರ್ಟ್ ಮಾಡು, ನನಗೆ ಸಪೋರ್ಟ್ ಮಾಡು, ಇಲ್ಲ ನಮ್ ಜೊತೆ ಬರ್ರಿ ಇದು ಮಾಡೋಣ, ನನಗೆ ಏನೋ ಒಂದು ಕೇಳಿರೋರು ನಮ್ಮನ್ನ, ಯಾವ ಪ್ರಸ್ತಾಪನೂ ಆದಿಲ್ಲ. ದಯವಿಟ್ಟು ಅಲ್ಲ ಸರ್, ಉತ್ತರ ಕರ್ನಾಟಕ ಕೊಟ್ಟರು ಒಳ್ಳೇದೇ, ಬೆಳಗಾವಿ ಕೊಟ್ಟರು ಒಳ್ಳೇದೇ, ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ, ಚರ್ಚೆ ನಡೀತಾ ಇದೆ. ಕೋಲಾರ ಕೊಟ್ಟರು ಇನ್ನ ಒಳ್ಳೇದು, ಹತ್ತಿರ ಇರುತ್ತೆ, ಓಡಾಡಿದೆ ಸರ್. ಇಲ್ಲ ಕೋಲಾರ ಜಿಲ್ಲೆಗೆ ಅಂತ ಹೇಳಿದೆ, ನಾನಂತ ಹೇಳಿಲ್ಲ, ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೇ ಕೋಲಾರ. ಈಗಲೂ ಕೊಡಲಿ, ಸೀನಿಯರ್ ಕೊಡಲಿ, ಇವಾಗ ಯಾರು ಇಲ್ಲ. ಇಲ್ಲ ಇಲ್ಲ, ಆತರ ನಾನು ಯಾವ್ದು ನನ್ನ ಲೈಫ್ ಅಲ್ಲಿ ಇವತ್ತಿರ್ಬೋ ನಾನು ಕೇಳ್ಕೊಂಡು ಹೋಗಲ್ಲ. ಬಂದಿದ್ದನ್ನ ಸ್ವಾಗತ ಮಾಡ್ತೀನಿ, ನನಗಂತೂ ಇದು ಬೇಕು ಅಂತ ನಾನು ಕೇಳ್ಕೊಂಡೋಗಿಲ್ಲ. ನಾನು ಆಗಬೇಕು ಅಂತಿದ್ರೆ ಮೊನ್ನೆ ಆಗ್ತಾ ಇದ್ದೆ, ನನಗೆ ಗೊತ್ತಿತ್ತು ನನಗೆ ಆತರ ಅಷ್ಟು ಲಿಂಕ್ಸ್ ಪವರ್ ನಾನು ಆಗ್ಬೇಕು ಅಂತ ಯಾವುದು ನಾನು ಕೇಳ್ಕೊಂಡು ಹೋಗಲ್ಲ. ನನಗೆ ಬಂದಿದ್ದನ್ನ ತಗೋತೀನಿ. ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಸರ್, ಪತ್ರಕರ್ತರಲ್ಲಿ ನಾನು ಹೇಳ್ತೀನಿ, ಮಂತ್ರಿ ಇದ್ರು ಹಿಂದೆ ಇದ್ರು ಏನೇ ಇದ್ರು ನಮ್ಮ ಕೋಲಾರ ತಾಲೂಕನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಅದರಲ್ಲಿ ಏನು ಡೌಟ್ ಇಲ್ಲ. ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಸರ್, ನನಗೆ ಆ ಗುರಿ ಇದೆ, ನನಗೆ ಬೇರೆ 100 ಜನ ನೂರು ಮಾತಾಡ್ಕೊಳ್ಳಿ, ನಾನು ಅದರ ಬಗ್ಗೆ ತಲೆ ಹಾಕೋದಿಲ್ಲ. ನನ್ನ ಗುರಿ ಇಷ್ಟೇ, ಕೆಲಸ ಮಾಡಬೇಕು, ನಾನು ಕೆಲಸ ಮಾಡ್ತೀನಿ. ನೀವೇ ಯೋಚನೆ ಮಾಡಿ, ಇನ್ನೊಂದು 2 ತಿಂಗಳು ವೇಟ್ ಮಾಡಿ ಸರ್, ನಿಮ್ಮ ಕಣ್ಣಿಗೆ ನಾನು ತೋರಿಸ್ತೀನಿ. ಮತ್ತೆ ಅವಾಗ ರಾಜೀನಾಮೆ ಕೊಡು ಅಂತೇಳಿ ಕೊಡಲೇಬೇಕಂತ ಅನಿವಾರ್ಯತೆ ಬಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ. ಏನಿದೆ ಕೊಡೋದಕ್ಕೆ? ಸಿದ್ದರಾಮಣ್ಣ ಅವರು ಏನಾದರೂ ಸೈನ್ ಮಾಡಿದಾರಾ? ಅವರೇನಾದರೂ ಆರ್ಡರ್ ಮಾಡಿದ್ದಾರಾ? ಅವರು ಮುಖ್ಯಮಂತ್ರಿ ಅವ್ರ ಟೈಮಲ್ಲಿ ಏನಾದರೂ ಆಗಿದೆಯಾ? ಸರಿ, ಅವ್ರ ಮಿಸ್ಸಸ್ ಹೆಸರಲ್ಲಿ ಅವ್ರ ಮಿಸ್ಸಸ್ ಏನಾದರೂ ಮೈನರ್, ಅವರು ಮೇಜರ್, ಅವರು ದೊಡ್ಡವರು, ಅವರು ಇವಾಗ 18 ವಯಸ್ಸಾದ್ಮೇಲೆ ಮೇಜರ್, ಅವರು